ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಲೋಕಸಭೆಗೆ ಬಿಜೆಪಿಗೆ ಮಹಾ ಅಸ್ತ್ರವಾಗುತ್ತಾ ಚಂದ್ರಯಾನ ದಶಕಗಳ ಪರಿಶ್ರಮವನ್ನು ಬಿಜೆಪಿ ತನ್ನದೆಂದು ಬಿಂಬಿಸುತ್ತಾ ಮೋದಿ ವಿರುದ್ಧ ಆರೋಪ ಮಾಡಿದ ಟಿ ಸಿ ಸಂಸದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಚಂದ್ರಯಾನ ಯಶಸ್ವಿ ಆಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಅನ್ನೋದು ಒಂದು ರೀತಿ ಹೆಮ್ಮೆಯ ಸಂಗತಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಗುರು ವಿಶ್ವಗುರು ಅನ್ನೋ ಒಂದು ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆ ಆದರೆ ಚಂದ್ರಯಾನದ ಯಶಸ್ವಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾರಣ ಅಂತ ಹೇಳ್ತಿರೋದು ಪಿಯ ಭಕ್ತರು ಚಂದ್ರಯಾನ ದಶಕಗಳ ಕನಸು ಅದಕ್ಕಾಗಿ ಈ ಹಿಂದೆ ಇದ್ದಂಥ ಪ್ರಧಾನಿ ಈ ಇದ್ದಂಥ ಸರ್ಕಾರಗಳು ಕೂಡ ಸಾಕಷ್ಟು ಶ್ರಮಿಸಿವೆ ಚಂದ್ರಯಾನ ಒನ್ ಟೂ ತ್ರೀ ಅಂತ ತೆಗೆದುಕೊಂಡಾಗ ಟೂ ಫ್ಲಾಪ್ ಆಗಿತ್ತು ತ್ರೀ ಯಶಸ್ವಿ ಆಯಿತು ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಚಂದ್ರಯಾನವನ್ನು ಮತ್ತು ಇಸ್ರೋವನ್ನು ಲೋಕಸಭಾ ಚುನಾವಣೆಗೆ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಇದಕ್ಕಾಗಿ ಟ್ರೋಲ್ ಪೇಜ್ಗಳು ಮತ್ತು ನರೇಂದ್ರ ಮೋದಿಯವರ ಭಕ್ತರು ದಿನವಿಡೀ ಎಡಬಿಡದೆ ಕೆಲಸ ಮಾಡ್ತಾವ್ರೆ ಅಂದ್ಬಿಟ್ಟು ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ನ ಸಂಸದೆಯಾಗಿರುವಂಥ ಮಹುವಾ ಮೋಹಿತ್ರ ಅವರು ಆರೋಪಿಸಿದ್ದಾರೆ ಇತ್ತೀಚೆಗೆ ಕೆಲವೇ ದಿನಗಳ ಹಿಂದಷ್ಟೇ ಸಂಸತ್ ಕಲಾಪದಲ್ಲಿ ಮಣಿಪುರದ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಬೇಕು ಅಂತ ಮಹಾ ಗದ್ದಲ ನಡೆಯುತ್ತಿದ್ದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿದ್ರೆ ಉಳಿದವರಿಗೆ ಎಲ್ಲರಿಗೂ ಗೊತ್ತೈತೆ ಮಣಿಪುರದಲ್ಲಿ ಏನಾಯ್ತೈತೆ ಅನ್ನೋದು ಆದರೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾವ್ರೆ ನಾಟಕ ಮಾಡ್ತಾವ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋ ಅರ್ಥದಲ್ಲಿ ಮಹುವ ಮೋಹಿತ್ ಅವರು ಆರೋಪಿಸಿದರು ಇದೀಗ ಚಂದ್ರಯಾನ ಮತ್ತು ಇಸ್ರೋವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅತಿದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಬಿ ಜೆ ಪಿ ತಯಾರಿಯನ್ನು ನಡೆಸಿದೆ ದಯವಿಟ್ಟು ಇಸ್ರೋ ವಿಚಾರದಲ್ಲಿ ರಾಜಕೀಯ ಬೇಡ ಚಂದ್ರಯಾನದ ವಿಚಾರದಲ್ಲಿ ರಾಜಕೀಯ ಬೇಡ ಚಂದ್ರಯಾನದ ಹೆಸರಲ್ಲಿ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದ್ಬಿಟ್ಟು ಕೈ ಬೀಸೋದು ಬೇಡ ಪ್ರಧಾನಿ ಮೋದಿ ಕೈ ಬೀಸೋ ಜಾಗದಲ್ಲಿ ಇಸ್ರೋ ಸೈಂಟಿಸ್ಟ್ಗಳನ್ನ ನಿಲ್ಲಿಸ್ಕೊಂಡು ಮೆರವಣಿಗೆ ಮಾಡಿಸಬೇಕಿತ್ತು ಇಸ್ರೋ ಚಂದ್ರಯಾನದಿಂದ ವಿಶ್ವದ ನಾಲ್ಕನೇ ದೇಶವಾಗಿ ದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟಿರುವಂಥ ಮೊದಲ ದೇಶವಾಗಿ ಭಾರತ ಹೆಸರು ಮಾಡಿದೆ ಆ ಸೈಂಟಿಸ್ಟ್ಗಳನ್ನ ಕರ್ಕ ಬಂದ್ಬಿಟ್ಟು ಇಡೀ ಬೆಂಗಳೂರಲ್ಲೋ ಮತ್ತೊಂದು ಕಡೆ ಡೆಲ್ಲಿಲೋ ಬಾಂಬೆಲೋ ಮೆರವಣಿಗೆ ಮಾಡಿಸ್ಬೇಕಿತ್ತು ಅದನ್ನು ಬಿಟ್ಬಿಟ್ಟು ಪ್ರಧಾನಿ ಮೋದಿ ಹಿಂಗೆ ಅನ್ಕಂಡು ಹೋದರೆ ಬಿ ಜೆ ಪಿಯವರು ಆ ಕಡೆ ಬ್ಯಾರಿಕಡೆ ಹಿಂದೆ ನಿಂತ್ಕೊಂಡು ಯಾವ ರೀತಿ ದೃಶ್ಯಗಳು ವೈರಲ್ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಬಿ ಜೆ ಪಿ ಶಾಕ್ ಶಾಸಕರುಗಳು ಅದರಿಂದ ಸಾಕಷ್ಟು ಟ್ರಾಲ್ಗೆ ಕೂಡ ಗುರಿಯಾದರು ಸ್ವತಃ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೇ ಬಿ ಜೆ ಪಿ ಪರಿಸ್ಥಿತಿ ಹೋಗ್ಬಿಟ್ಟು ಕರ್ನಾಟಕದಲ್ಲಿ ಬಿ ಜೆ ಪಿ ಶೋಚನೀಯ ಸಂಗತಿಗೆ ಶೋಚನೀಯ ಪರಿಸ್ಥಿತಿಗೆ ಕುಸ್ತ್ ಕುಸ್ತಿದೆ ಅಂತ ಹೇಳಿದರು ಇದೀಗ ತೃಣಮೂಲ ಕಾಂಗ್ರೆಸ್ನ ಸಂಸದೆಯಾಗಿರುವಂಥ ಮಹುವಾ ಮೊಯಿತ್ರಿ ಅವರು ಗುಡುಗಿದ್ದಾರೆ ಪ್ರಧಾನಿ ಹೇತು ಕುಚು ನಾ ಮುಮ್ಕಿನ್ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಅಸಾಧ್ಯ ಅನ್ನೋದೇ ಇಲ್ಲ ಅವ್ರು ಅನ್ಕಂಡ್ರೆ ಮಾಡಿ ತೋರಿಸ್ತಾರೆ ಅನ್ನೋದಕ್ಕೆ ಚಂದ್ರಯಾನ ಉದಾಹರಣೆ ಅಂತ ಮೋದಿ ಭಕ್ತರು ಟ್ರೋಲ್ ಪೇಜ್ಗಳು ದಿನದಲ್ಲಿ ಕೆಲಸ ಮಾಡ್ತಾ ಕೂತವ್ರು ಬಿಡದೆ ಅಂತ ಅವರೇ ಇಲ್ಲಿ ಪ್ರಧಾನಿ ಮೋದಿಯವರ ಅವಧಿಯಲ್ಲಿ ಆಗಿದ್ದು ಪ್ರಧಾನಿ ಮೋದಿಯವ್ರು ಕೊಟ್ಟಂಥ ಎಂಕ್ರೇಜ್ ಎಲ್ಲವೂ ಸರಿ ಅದನ್ನು ದಯವಿಟ್ಟು ಯಾರು ಟೀಕಿಸಬಾರ್ದು ಚಂದ್ರಯಾನದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಹಾಗಾಗಿ ಮಹುವ ಮೋಹಿತ್ರ ಹೇಳಿರೋದು ಕೂಡ ಸರಿ ಲೋಕಸಭಾ ಚುನಾವಣೆಗೆ ಅಸ್ತ್ರವನ್ನಾಗಿ ಚಂದ್ರಯಾನವನ್ನು ಬಳಸ್ಕೊಳ್ಬಾರ್ದು ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗುತ್ತೆ ಆದರೆ ದೇಶ ಭಾರತ ಮಾತೆ ಯಾವತ್ತಿಗೂ ಕೂಡ ಇದ್ದೇ ಇರ್ತಾಳೆ ಭಾರತ ಮಾತೆಯ ವಿಚಾರದಲ್ಲಿ ರಾಜಕೀಯ ಸಲ್ಲದು ಅದು ಚಂದ್ರಯಾನ ಆಗಿರ್ಬೋದು ಬಿ ಜೆ ಪಿ ಅವಧಿಯಲ್ಲಿ ಅಥವಾ ಕಾಂಗ್ರೆಸ್ ಅವಧಿಯಲ್ಲಿ ಯು ಪಿ ಎ ಅವಧಿಯಲ್ಲಿ ಕಾರ್ಗಿಲ್ ವಾರ್ ಗೆದ್ದಿದ್ದಾಗಿರ್ಬೋದು ಹೀಗಾಗಿ ವಾಜಪೇಯಿ ಅವರು ಹೇಳ್ತಾರೆ ಜನ ಹುಡ್ತಾರೆ ಸಾಯ್ತಾರೆ ಸರ್ಕಾರ ಬದಲಾಗುತ್ತೆ ಸರ್ಕಾರ ಬರುತ್ತೆ ಹೊಸ ಸರ್ಕಾರ ಬರುತ್ತೆ ಆದರೆ ದೇಶ ಬದಲಾಗಲ್ಲ ಅಂತ ಹೀಗಾಗಿ ಚಂದ್ರಯಾನ ಕೂಡ ದೇಶವಾಗಿ ಮಾತ್ರ ನೋಡಬೇಕು ಇದರಲ್ಲಿ ರಾಜಕೀಯ ಬಳಸಬಾರ್ದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಅದೇ ವಿಚಾರವಾಗಿ ಮಹುವಾ ಮೋಹಿತ್ರ ಟಿ ಎಮ್ ಸಿ ಸಂಸದೆ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು